ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಏನಂತಂದ್ರೆ, ಸೆಕೆಂಡ್ ಪಿ ಯು ಸಿ ನಲ್ಲಿರುವಂತಹ ಮೊದಲನೇ ಗದ್ಯ ಮುಟ್ಟಿಸಿಕೊಂಡವನು. ಇದರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಈ ರೀತಿಯಲ್ಲಿ ಮಾಡೋದ್ರಿಂದ ನಮ್ಮ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬುದು ಅತ್ಯಂತ ಪ್ರಭಾವಶಾಲಿಯಾದ ಒಂದು ಸಣ್ಣ ಕಥೆಯಾಗಿದೆ. ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯತೆ ಭಾವನೆಯು ಮನುಷ್ಯನನ್ನು ಎಂತೆಂಥ ಕಷ್ಟ ನಷ್ಟಗಳಿಗೆ ಗುರಿ ಮಾಡುವುದೆಂಬುದನ್ನು ಲೇಖಕರು ಇಲ್ಲಿ ಮನಗಣಿಸಿದ್ದಾರೆ. ಜಾತಿ ಭಾವನೆ, ಅಸ್ಪೃಶ್ಯತೆಗಳ ನಿವಾರಣೆ ನಿಟ್ಟಿನಲ್ಲಿ ಈ ಕಥೆ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಬಸಲಿಂಗ ಎಂಬುವನ ಹತ್ರ ಎರಡು ಎತ್ತುಗಳಿದ್ದವು. ಅವುಗಳಲ್ಲಿ ಒಂದು ಕೃಷಿ ಕೆಲಸಕ್ಕೆ ಸಹಕಾರ ನೀಡ್ತಾ ಇರಲಿಲ್ಲ. ಅದನ್ನು ನೋಡಿ ಮತ್ತೊಂದು ಎತ್ತು ಕೂಡ ಅಸಹಕಾರ ನೀಡ್ತಾ ಇತ್ತು. ಬಸಲಿಂಗ ಈ ಎರಡೂ ಎತ್ತುಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಒಡೆದು ಸಾಕಾಗಿ ಆ ಎರಡೂ ಎತ್ತುಗಳನ್ನು ಮಾರಾಟ ಮಾಡಿ ಹೊಸ ಜೋಡಿ ಎತ್ತುಗಳನ್ನು ಕೊಳ್ಳಬೇಕೆಂದು ಕೊಂಡನು. ಈ ಮೊಂಡು ಎತ್ತುಗಳನ್ನು ಮಾರಾಟ ಮಾಡಲು ಸಾವಿರ ಸುಳ್ಳು ಹೇಳಬೇಕಾಗಿತ್ತು. ಅದಕ್ಕೆ ಅಗತ್ಯವಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಬಸಲಿಂಗನಿಗೆ ಇನ್ನೊಂದು ಸಮಸ್ಯೆ ಬರುತ್ತೆ. ಅದೇ ಕಣ್ಣುಬೇಣೆ ಆರಂಭವಾಗುತ್ತೆ. ಬಸಲಿಂಗ ನಾಲ್ಕು ದಿನ ನೋವಿದ್ದು ಹೋಗುತ್ತದೆ ಎಂದು ಉದಾಸೀನತನ ಮಾಡಿದನು. ವೈದ್ಯರ ಬಳಿ ಹೋಗಲಿಲ್ಲ. ಆದರೆ ದಿನ ಕಳೆದಂತೆ ದೃಷ್ಟಿಶಕ್ತಿ ಮಾತ್ರ ಕಡಿಮೆ ಆಗಲಾರಂಭಿಸಿತು. ಮಾಮೂಲಿ ವೈದ್ಯರ ಬಳಿಗೆ ಹೋದಾಗ ಆ ವೈದ್ಯರು ತಮ್ಮ ಪಾಂಡಿತ್ಯದ ಬಗ್ಗೆ ಜಂಬ ಹೊಡೆದು ಒಂದು ಮಲಮವನ್ನು ಕೊಟ್ಟು ಕಳುಹಿಸಿದರು. ಅವರಿಗೆ ರೋಗದ ಬಗ್ಗೆ ಅರಿವಿರಲಿಲ್ಲ. ನಾಲ್ಕಾರು ದಿನಗಳಾದವು ಮಲಮ ವ್ಯಾಧಿಯನ್ನು ಗುಣಪಡಿಸಲಿಲ್ಲ. ಅಂದರೆ ಆ ವೈದ್ಯರು ಬಸಲಿಂಗನಿಗೆ ಔಷಧಿಯನ್ನು ಕೊಟ್ಟರಲ್ಲ, ಆ ಔಷಧಿಯ ಮೇಲೆ ಆ ಕಣ್ಣುಬೇಣೆ ಅನ್ನೋದು ಕಡಿಮೆ ಆಗಲಿಲ್ಲ. ಆಗ ಯಾರೋ ಒಬ್ಬರು ಡಾಕ್ಟರ್ ತಿಮ್ಮಪ್ಪ ಎಂಬ ಕಣ್ಣಿನ ವೈದ್ಯರಿಗೆ ತೋರಿಸಿ ಎಂದು ಅಂದರು. ಆವಾಗ ಬಸಲಿಂಗ ಏನ್ಮಾಡ್ತಾನಂತಂದ್ರೆ ಡಾಕ್ಟರ್ ತಿಮ್ಮಪ್ಪ ಅವರ ಆಸ್ಪತ್ರೆಗೆ ಹೋದನು. ಇಲ್ಲಿ ಜನ ಸಾಲುಗಟ್ಟಿ ನಿಂತಿದ್ದರು. ಸರದಿ ಬಂದ ಮೇಲೆ ಬಸಲಿಂಗ ಕಣ್ಣಿನ ನೋವಿನೊಡನೆ ತನ್ನ ಸಂಸಾರದ ಕಷ್ಟ ನಷ್ಟಗಳನ್ನು ಹೇಳಿದನು. ಡಾಕ್ಟರ್ ತಿಮ್ಮಪ್ಪ ಚೆನ್ನಾಗಿ ಪರೀಕ್ಷೆ ಮಾಡಿ ಆಪರೇಷನ್ ಮಾಡಿಸಿಕೊಂಡರೆ ಸರಿ ಹೋಗುತ್ತೆ ಎಂದರು. ಮಾರನೇ ದಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಬಸಲಿಂಗ ನಿರ್ಧಾರ ಮಾಡುತ್ತಾನೆ. ಡಾಕ್ಟರ್ ತಿಮ್ಮಪ್ಪ ಕೂಡ ವೈದ್ಯಕೀಯ ವಲಯದಲ್ಲಿ ತುಂಬ ಪ್ರಸಿದ್ಧವಾದ ವ್ಯಕ್ತಿ ಕೂಡ ಹೌದು. ಅಷ್ಟೇ ಅಲ್ಲದೆ ಅವರಲ್ಲಿ ಅಪಾರವಾದ ಮಾನವೀಯತೆ, ತಾಳ್ಮೆ, ಅಸಹಾಯಪರ ಮನೋಧರ್ಮಗಳಿದ್ದವು. ಬಸಲಿಂಗ ಬರುವ ಹೊತ್ತಿಗೆ ಶಸ್ತ್ರಚಿಕಿತ್ಸೆಗೆ ಅಗತ್ಯವಾದುದೆಲ್ಲವನ್ನು ಕೂಡ ಸಿದ್ಧಪಡಿಸಿಕೊಳ್ತಾನೆ. ಪ್ರೀತಿಯಿಂದನೇ ಮಾತನಾಡಿಸಿ ಧೈರ್ಯವನ್ನು ತುಂಬಿ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಅವರು ಬಸಲಿಂಗನಿಗೆ ಎರಡು ವಾರ ತಲೆಗೆ ನೀರು ಸೋಂಕಿಸಬಾರದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ, ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿದರು. ಸೊ ಬಸಲಿಂಗ ಮನೆಗೆ ಹೋದ ಮೇಲೆ ಅವನ ಹೆಂಡತಿ ಸಿದ್ಲಿಂಗಿ ದೊಡ್ಡರಾದಂಥವನ್ನೇ ಮಾಡಿದಳು. ಡಾಕ್ಟರ್ ತಿಮ್ಮಪ್ಪ ಒಳೆಯರು, ಅವರು ನಿಮ್ಮನ್ನು ಮುಟ್ಟಿದ್ದಾರೆ. ಅವರ ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ತಮ್ಮ ಜಾತಿಯ ಬಗ್ಗೆ ಹೇಳಬೇಕಾಗಿತ್ತು. ಈಗ ತಲೆಗೆ ಸ್ನಾನ ಮಾಡಿ ಮೈಲಿಗೆಯನ್ನು ಕಳೆದುಕೊಳ್ಳಬೇಕು ಎಂದು ಆಟ ಹಿಡಿದಳು. ಕಣ್ಣು ನೆನೆಯದಂತೆ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು. ಬಸಲಿಂಗನಿಗೆ ಮೊದಲೆರಡು ದಿನ ಕಣ್ಣು ನೋವಿರಲಿಲ್ಲ. ಆದರೆ ಮೂರನೆಯ ದಿನ ನೋವು ಆರಂಭವಾಯಿತು. ಆಗ ಅಸ್ಪೃಶ್ಯರಾದ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿ ಮತ್ತೆ ಹೋಗುವ ಮನಸ್ಸಾಗಲಿಲ್ಲ. ಆದ್ದರಿಂದ ಊರಿನಲ್ಲಿದ್ದ ಇತರ ವೈದ್ಯರ ಬಳಿ ಹೋಗಿ ತೋರಿಸಿದನು. ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ರೀ, ಸುಮ್ಮನೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಎಂದು ಟೀಕಿಸಿ ಔಷಧಿ ಕೊಟ್ಟರು. ಆದರೆ ಆ ಔಷಧಿಗಳಿಂದ ನೋವು ಕಡಿಮೆ ಆಗಲಿಲ್ಲ. ಕೊನೆಗೆ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿಗೆ ಹೋಗಿ ತೋರಿಸಿದ. ತಲೆಗೆ ಸ್ನಾನ ಮಾಡಿದ ವಿಚಾರವನ್ನು ಹೇಳಲೇ ಇಲ್ಲ. ಡಾಕ್ಟರ್ ತಿಮ್ಮಪ್ಪ ನಿಧಾನವಾಗಿ ಮಾತನಾಡಿಸಿ ಎಂದಿನಿಂದ ನೋವು, ಏನೇನು ಮಾಡಿದೆ ಎಂದು ಮೇಲಿಂದ ಮೇಲೆ ಕೇಳಿದಾಗ ಬಸಲಿಂಗ ಮನೆಯಲ್ಲಿ ನಡೆದ ಕತೆ ಎಲ್ಲವನ್ನು ಹೇಳಿಬಿಟ್ಟನು. ಆಗ ಬಸಲಿಂಗನ ಹೃದಯ ಹಗುರವಾಯಿತು. ಡಾಕ್ಟರ್ ತಿಮ್ಮಪ್ಪ ಸಮಾಜವನ್ನು ಅರ್ಥ ಮಾಡಿಕೊಂಡಿದ್ದವರು. ಅಸ್ಪೃಶ್ಯತೆ ಭಾವನೆಗೆ ಸಮಾಜದ ಒತ್ತಡ ಕಾರಣ ಎಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಬಸಲಿಂಗ ಮತ್ತು ಅವನ ಹೆಂಡತಿ ಸಿದ್ಲಿಂಗಿ ಅವರ ವರ್ತನೆಗೆ ಕೋಪ ಮಾಡಿಕೊಳ್ಳಿಲ್ಲ. ಬಸಲಿಂಗ ತನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿರೆ ಎಂದು ಈ ಬಾರಿ ಅವರ ಮಾತನ್ನು ಮೀರೋದಿಲ್ಲ ಎಂದು ಕೇಳಿಕೊಂಡನು. ಆದರೆ ಡಾಕ್ಟರ್ ತಿಮ್ಮಪ್ಪ ಕಣ್ಣಿಗೆ ಔಷಧಿ ಕೊಟ್ಟರು, ಆದರೆ ಶಸ್ತ್ರಚಿಕಿತ್ಸೆ ಮಾಡಲಿಲ್ಲ.
ಆದರೆ ನೋವು ಹೋಯಿತು, ಕಣ್ಣು ಕೂಡ ಹೋಯಿತು. ಡಾಕ್ಟರ್ ತಿಮ್ಮಪ್ಪ ಯಾವಾಗಾದ್ರೆ ಕಣ್ಣಿನ ಔಷಧಿಯನ್ನು ಕೊಟ್ಟರೋ ಆವಾಗ ನೋವು ಕೂಡ ಹೋಗುತ್ತೆ, ಕಣ್ಣು ಕೂಡ ಹೋಯಿತು. ಕೆಲವು ದಿನಗಳ ಆದ ಮೇಲೆ ಬಸಲಿಂಗನ ಬಳಗನಿನಲ್ಲಿ ನೋವು ಆರಂಭವಾಯಿತು. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿಗೆ ಹೋಗದೆ ಇತರ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಮಾಡಿಸಿಕೊಂಡನು. ಆದರೆ ಫಲ ಮಾತ್ರ ಕಾಣಲಿಲ್ಲ. ನೋವು ಮುಂದುವರಿಯಿತು. ಕೊನೆಗೆ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿಗೆ ಹೋದನು. ಆಗ ಅವರು ಡಾಕ್ಟರ್ ಚಂದ್ರಪ್ಪನವರ ಬಳಿ ಹೋಗು ಎಂದು ಸಲಹೆಯನ್ನು ಡಾಕ್ಟರ್ ತಿಮ್ಮಪ್ಪನವರು ಕೊಡ್ತಾರೆ. ಬಸಲಿಂಗ ಡಾಕ್ಟರ್ ಚಂದ್ರಪ್ಪನವರ ಜಾತಿಯನ್ನು ತಿಳಿದು ಪರವಾಗಿಲ್ಲ ಎಂದುಕೊಂಡು ಅವರ ಬಳಿ ಹೋದನು. ಅವರು ವಿಷಯವೆಲ್ಲವನ್ನೂ ವಿಚಾರಿಸಿ ಕೊನೆಗೆ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ, ಡಾಕ್ಟರ್ ತಿಮ್ಮಪ್ಪ ಅತ್ಯಂತ ಪ್ರತಿಭಾವಂತರು, ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ಅವರ ಬಳಿ ಹೋದರೆ ಮಾತ್ರ ಕಣ್ಣು ಉಳಿಯುತ್ತೆ ಎಂದು ಡಾಕ್ಟರ್ ಚಂದ್ರಪ್ಪನವರು ಹೇಳ್ತಾರೆ. ಸೊ ಬಸಲಿಂಗನಿಗೆ ಕಣ್ಣಿನ ನೋವು ತೀವ್ರವಾಗಿತ್ತು. ಅವನು ಸಿದ್ಲಿಂಗಿಯ ಮಾತುಗಳಿಗೆ ಕಿವಿಕೊಡದೆ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿ ಹೋದನು. ಡಾಕ್ಟರ್ ತಿಮ್ಮಪ್ಪ ಅವನನ್ನು ಪ್ರೀತಿಯಿಂದನೇ ಬರಮಾಡಿಸಿಕೊಂಡು ಸಮಾಧಾನದ ಮಾತುಗಳನ್ನು ಹೇಳಿ ಶಸ್ತ್ರಚಿಕಿತ್ಸೆ ಮಾಡಿದನು. ಈ ಸಲ ತಲೆಗೆ ನೀರು ಸೋಂಕಿಸಕೂಡದು, ಈ ಕಣ್ಣು ಸರಿ ಹೋಗುತ್ತೆ ಎಂದರು. ಬಸಲಿಂಗಪ್ಪ ಅವರ ಮಾತಿಗೆ ಕಿವಿಗೊಟ್ಟು ಒಂದು ಕಣ್ಣನ್ನು ಉಳಿಸಿಕೊಂಡರು. ವಿಚಾರವಂತಿಕೆ ಇಲ್ಲದ ಜನ ಈ ರೀತಿ ಸಂಕುಚಿತ ದೃಷ್ಟಿಯನ್ನು ಹೊಂದಿ ನಾನಾ ಬಗೆ ಕಷ್ಟ ನಷ್ಟಗಳಿಗೆ ಒಳಗಾಗುತ್ತಾರೆ. ಹೃದಯ ವೈಶಲ್ಯತೆ, ಸಂಕುಚಿತ ದೃಷ್ಟಿ ಇಲ್ಲದ ಧೋರಣೆ, ಅಸ್ಪೃಶ್ಯತೆಯ ಆಚರಣೆಯಿಂದ ಬೇರೆಯವರಿಗೆ ಉಂಟಾಗುವ ನೋವು ಎಂಥದೆಂಬುದು ಎಂಬ ಪ್ರಜ್ಞೆಯನ್ನು ಬಳಸಿಕೊಂಡಾಗ ವ್ಯಕ್ತಿಗೂ ಸಮಾಜಕ್ಕೂ ಹಿತವಾಗುತ್ತದೆ. ಬಸಲಿಂಗಪ್ಪನ ಬದುಕನ್ನು ಪರಾಮರ್ಶಿಸಿದರೆ ಕೆಟ್ಟ ಮೇಲೆ ಬುದ್ಧಿ ಬಂತಲ್ಲ ಎಂಬ ಗಾದೆ ಅವರ ಜೀವನಕ್ಕೆ ಅನ್ವಯಿಸುತ್ತದೆ. ಆದರೆ ಕೆಟ್ಟ ಮೇಲೆ ಆದರೂ ಬುದ್ಧಿ ಬಂತಲ್ಲ ಎಂಬುದೇ ಸಮಾಧಾನದ ಸಂಗತಿ. ಸೊ ಇದಿಷ್ಟು ಇವತ್ತಿನ ಒಂದು ಟಾಪಿಕ್, ಇವತ್ತಿನ ಒಂದು ಸಾರಾಂಶ ಫ್ರೆಂಡ್ಸ್. ಈ ಒಂದು ವಿಡಿಯೋ ಹೇಗಿದೆ ಅನ್ನೋದು ಕೆಳಗಡೆ ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ಥರದಂಥ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.